ರಾಮ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಿಲ್ಲ ಆದರೂ ರಾಜಕೀಯ ಉದ್ದೇಶದಿಂದ ಉದ್ಘಾಟನೆ ಮಾಡ್ತಿದ್ದಾರೆ ಇಂತಹ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕಾ ಬಿಜೆಪಿ ಅವರು ಮನೆಗೆ ಮಂತ್ರಾಕ್ಷತೆ ಕೊಡ್ತಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಕೊಟ್ಟಿದ್ದೇವೆ ಕೊಡ್ತಿದ್ದೇವೆ ಯಾರಿಗೆ ಮತ ಹಾಕಬೇಕೆಂದು ಜನ ತೀರ್ಮಾನಿಸ್ತಾರೆ ಮಂತ್ರಾಕ್ಷತೆ ಕೊಟ್ಟವರಿಗ ಅಥವಾ ಎರಡು ಸಾವಿರ ರೂಪಾಯಿ ಕೊಟ್ಟವರಿಗ ಎಂಬುದನ್ನು ಜನ ನಿರ್ಧರಿಸ್ತಾರೆ ಎಂದು ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಸಿ ಬಾಲಕೃಷ್ಣ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ಕಟ್ಟಲು ನಾವು ಜಾಗ ಹುಡುಕುತ್ತಿದ್ದೇವೆ ಇಪ್ಪತ್ತು ಎಕರೆ ಜಾಗದಲ್ಲಿ ಮಂದಿರ ಕಟ್ಟುತ್ತೇವೆ ರಾಮ ಮಂದಿರ ಅದ್ದೂರಿಯಾಗಿ ನಿರ್ಮಾಣ ಮಾಡ್ತೀವಿ ರಾಮ ಮಂದಿರ ಬಿ ಜೆ ಪಿ ಕಾಂಗ್ರೆಸ್ ಸ್ವತ್ತಲ್ಲ ರಾಮ ಮಂದಿರ ಈ ಸಮಾಜದ ಸ್ವತ್ತು ನಾವು ರಾಮ ಮಂದಿರದ ಬಗ್ಗೆ ನಾವು ಚರ್ಚೆ ಮಾಡಲ್ಲ ಮಂದಿರ ಕಟ್ಟಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಜಿಲ್ಲಾಧಿಕಾರಿ ಸಂಸದರು ಇದರ ಬಗ್ಗೆ ಚರ್ಚಿಸ್ತಾರೆ ಹೆಚ್ಚು ಚರ್ಚೆ ಮಾಡದೆ ರಾಮ ಮಂದಿರ ನಿರ್ಮಿಸುತ್ತೇವೆ ಇಲ್ಲದಿದ್ರೆ ಮಂದಿರ ಕಟ್ಟುತ್ತೇವೆ ಎಂದು ಗೆದ್ದು ಬಿಡುತ್ತಾರೆ ಕೆಲಸ ಮಾಡದೆ ಮತ ಹಾಕಿಸಿಕೊಂಡು ಗೆದ್ದು ಬಿಡುತ್ತಾರೆ ಎಂದು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಒಟ್ನಲ್ಲಿ ಮಂತ್ರಾಕ್ಷತೆ ಕೊಟ್ಟವರಿಗೆ ಓಟ್ ಹಾಕಬೇಕಾ ಇಲ್ಲ ಕ ಸಂಕಷ್ಟದಲ್ಲಿರುವಂತ ಜನರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿರುವಂತವರಿಗೆ ಜನ ಓಟ್ ಹಾಕಬೇಕಾ ಇದನ್ನ ನೀವು ನಿರ್ಧರಿಸಿ ಅಂತ ಜನರಿಗೆ ಬಿಟ್ಟಿದ್ದಾರೆ ಬಾಲಕೃಷ್ಣ ಅವರು ಎಸ್ ಇದನ್ನ ಜನರಿಗೆ ಬಿಟ್ಟಿದ್ದಾರೆ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಜನನೇ ತೀರ್ಮಾನ ಮಾಡ್ತಾರೆ ಮಂತ್ರಾಕ್ಷತೆಗ ಮತ ಅಥವಾ గ్యారంటీగా మత అన్నదన